ಮಾರ್ನಿಂಗ್ ಶೋವರೆಗೂ ಏನು ಆಲ್ಮೋಸ್ಟ್ ಮಾರ್ನಿಂಗ್ ಶೋ ಕ್ಯಾನ್ಸಲ್ ಲೆಕ್ಕದಲ್ಲೇ ಬರೋವರೆಗೂ ನಾವೆಲ್ಲರೂ ಹರ್ಡಲ್ಸ್ ನ ದಾಟೋದು ಕಷ್ಟಪಟ್ಟಿದ್ದೀವಿ, ಅದು ಆಲ್ರೆಡಿ ನಿಮಗೆ ಗೊತ್ತಿದೆ ಅದು. ಸೊ ಓಕೆ, ಒಳ್ಳೊಳ್ಳೆ ಪಾಠಗಳು ಕಲ್ತಿದ್ದೀನಿ ಆ್ಯಂಡ್ ಕಾಸ್ಟ್ಲಿ ಲೆಸನ್ಸೇ ಕಲ್ತಿದ್ದೀನಿ. ಇದರಿಂದ ನನಗೇನು ಅನ್ನಿಸ್ತು ಅಂದರೆ, ಕೂತ್ಕೊಂಡು ಹಿಂದೆ ಯೋಚನೆ ಮಾಡಿದಾಗ ಅಯ್ಯೋಯ್ಯೋ, ಓಪನಿಂಗ್ ತೊಗೊಂಡಾದ್ಮೇಲೆ ಫಸ್ಟ್ ರಿಯಾಕ್ಷನ್ ನಂದೇನಿತ್ತು ಅಂದರೆ, ಶಿಟ್ ನೋ, ನಾನು ಇಷ್ಟು ದಿವಸ ನಾನು ಮೋಸ ಮಾಡಿದ್ದೀನಿ ನನ್ನ ಫ್ಯಾನ್ಸ್ಗೆ, ಇನ್ಮೇಲೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ತು. ಅದನ್ನು ಸತ್ಯವಾಗಲೂ ಮಾಡ್ತೀನಿ. ಹಲೋ ಸರ್, ಇದು ವಿಡಿಯೋದಲ್ಲೂ ಬಂತು, ವಿಟಿಯಲ್ಲಿ ಪ್ಲೇ ಆಯ್ತು ಇಲ್ಲಿ ಸರ್. ಇಲ್ಲಿ ಒಬ್ರು ಹೇಳ್ತಾರೆ, ಧ್ರುವ ಸರ್ಜ್ ಅವ್ರನ್ನ ನಮಗ್ ಕೊಡಿ, ಬಾಲಿವುಡ್ ಕೊಡಿ ಅಂತೇಳ, ಹೋಗ್ತೀರಾ ಹಂಗೆ? ಕನ್ನಡದಲ್ಲೇ ಚೆನ್ನಾಗಿ ಓಪನಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸುತ್ತಲ್ಲ ಸರ್. ಥ್ಯಾಂಕ್ ಯು ಸರ್.